गुरु गुरु विष्णु, गुरु गुरुविष्णु गुरुदेवो महेश्वरः गुरु साक्षात् परब्रह्मा तस्मै गुरवे नमः अखण्डमण्डलाकारम् ವ್ಯಾಪ್ತ ಸ ಚರಾಚರ ತತ್ಪದಂ ದರ್ಶಿ ಮೇನ ತಸ್ಮೈ ಗುರವೇ ನಮಃ ಸರ್ವರ ಅಂತರಂಗದ ಚೇತನಕ್ಕೆ ಶರಣು ಶರಣಾರ್ಥಿ ಬಂಧುಗಳೇ ಇಂದಿನ ದರ್ಶನದ ಸಂಚಿಕೆಯಲ್ಲಿ ನಾವು ಯೋಗದ ಒಂದು ನಿಜವಾದ ಅರ್ಥವನ್ನು ನೋಡೋಣ ಯೋಗದ ಶಬ್ದಶಃ ಅರ್ಥವನ್ನು ನಾವು ನೋಡಿದಾಗ ಯೋಗ ಅಂತಂತಂತಂದರೆ ಇದು ಕೂಡಿಸುವುದು ಬಂಧಿಸುವುದು ಏನು ಕೂಡಿಸುವುದು ಏನು ಬಂಧಿಸುವುದು ಅಂತಂತಂತಂದರೆ ಮಾನವನ ದೇಹ ಮನಸ್ಸು ಆತ್ಮವು ಇಲ್ಲಿ ಒಂದಕ್ಕೊಂದು ಸಮ್ಮಿಲನಗೊಂಡು ಈ ಒಂದು ಜೀವ ಆತ್ಮ ಆ ಪರಮಾತ್ಮನನ್ನ ಜೊತೆಗೆ ಸಮ್ಮಿಲನಗೊಳಿಸುವಂತಹ ಕ್ರಿಯೆಗೆ ಅಥವಾ ಬೆರೆ ಬೆರೆಸುವಿಕೆ ಒಂದು ಕ್ರಿಯೆಗೆ ಕೂಡಿಕೊಳ್ಳುವ ಒಂದು ಕ್ರಿಯೆಗೆ ನಾವು ಯೋಗ ಅಂತ ಕರಿತೇವೆ ಈ ಯೋಗ ಅಂತಂತಂತಂದರೆ ಈ ಒಂದು ಇಂದಿನ ಒಂದು ಸಮಾಜದಲ್ಲಿ ಏನೋ ಅಂತ ತಪ್ಪು ಕಲ್ಪನೆ ಇದೆ ಅಂತಂತಂತಂದರೆ ಯೋಗ ಅಂತಂತಂತಂತಂದರೆ ಕೇವಲ ನಾವು ಬಾಡಿ ಬೆಂಡಿಂಗ್ ಮಾಡೋದು ಮೈಯನ್ನು ನಾವು ದೇಹವನ್ನು ಭಾಗಿಸುವುದು ಇದಕ್ಕೆ ನಾವು ಯೋಗ ಅಂತ ಕರಿತಾ ಇದ್ದೇವೆ ಎಲ್ಲರೂ ಆದರೆ ಅದು ಯೋಗ ಅಲ್ಲ ಅದು ಯೋಗದ ಒಂದು ಭಾಗ ಯೋಗ ಅಂತಂತಂತಂದರೆ ನಾವು ಇಲ್ಲಿ ಏನು ಮಾಡ್ತೇವೆ ಅಂತಂತಂತಂದರೆ ಯೋಗದಲ್ಲಿ ಹಂತಗಳಿದ್ದಾವೆ ಯೋಗದಲ್ಲಿ ಭಾಗಗಳಿದ್ದಾವೆ ಅವುಗಳಲ್ಲಿ ಬರುವಂಥದ್ದು ಅದು ಒಂದು ಆಸನ ಅಂತ ಹೀಗೆ ಯೋಗದಲ್ಲಿ ಯೋಗ ಆರಂಭ ಆಗುವಂಥದ್ದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಹೀಗೆ ಈ ಅಷ್ಟಾಂಗ ಯೋಗದಲ್ಲಿ ನಾವು ಚಲಿಸಿದಾಗ ಯಮದಿಂದ ಆರಂಭವಾಗಿ ಸಮಾಧಿಯ ಕಡೆಗೆ ನಾವೇನು ಚಲಿಸ್ತೇವಲ್ಲ ಇದಕ್ಕೆ ನಾವು ಸಂಪೂರ್ಣ ಯೋಗ ಅಂತ ಕರಿತೇವೆ ಯಮದಿಂದ ಆರಂಭ ಆಗಬೇಕು ಯೋಗ ಅಂತಂತಂದರೆ ಸಮಾಧಿಯಲ್ಲಿ ಅದು ಕೊನೆಗೊಳ್ಳಬೇಕು ಇದಕ್ಕೆ ನಾವು ಯೋಗ ಅಂತ ಕರಿತೇವೆ ಇದಕ್ಕೆ ಪೂರ್ಣ ಯೋಗ ಅಂತ ಕರಿತೇವೆ ಆದರೆ ಯೋಗ ಅಂತಂತಂದರೆ ಎಲ್ಲರೂ ಇವತ್ತು ಯೋಗ ದೇಹ ಭಾಗಿಸುವಿಕೆ ಕೇವಲ ಆಸನಕ್ಕೆ ಯೋಗ ಅಂತ ಕರಿತಾ ಇದ್ದೀವಿ ಹೀಗಾಗಿ ಆಸನವು ಯೋಗದ ಒಂದು ಭಾಗವೇ ಹೊರತು ಅದೇ ಪೂರ್ಣವಾದಂತಹ ಯೋಗ ಅಲ್ಲ ಹೀಗೆ ಯೋಗ ಒಂದು ತನ್ನ ನಿಜವಾದ ಅರ್ಥವನ್ನು ಅದು ಬೇರೆಯೇ ಹೊಂದಿದೆ ಯೋಗ ಅನ್ನುವಂಥದ್ದು ಇಡೀ ಒಂದು ಬದುಕನ್ನು ಅವಲಂಬಿಸಿದೆ ಮಾನವನ ಒಂದು ಇಡೀ ಬದುಕನ್ನು ಅದು ಅವಲಂಬಿಸಿದೆ ಯೋಗ ಅಂತಂತಂದರೆ ಹೀಗೆ ಯೋಗ ಅನ್ನುವಂಥದ್ದು ಈ ಜೀವಾತ್ಮ ಪರಮಾತ್ಮನ ಜೊತೆಗೆ ಸಮ್ಮಿಲನಗೊಳ್ಳುವಂತಹ ಈ ಪೂರ್ಣ ಕ್ರಿಯೆಗೆ ನಾವು ಯೋಗ ಅಂತ ಕರಿತೇವೆ ಆತ್ಮೀಯರೇ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ ಅಂತ ಹೇಳ್ತಾ ತಮ್ಮೆಲ್ಲರ ಅಂತರಂಗದ ಚೇತನಕ್ಕೆ ಶರಣು ಶರಣಾರ್ಥಿ